ಯಾರಿಗೂ ಕೂಡ ಒಂದು ನಯಾ ಪೈಸ ಬಂದಿಲ್ಲ. ಆದ್ರೆ ಸುಳ್ಳು ಭರವಸೆಯನ್ನ ಇವತ್ತು ಸುಳ್ಳು ಭರವಸೆ ಆಗಿ ಇವತ್ತು ಉಳ್ಕೊಂಡಿದೆ. ಇವತ್ತು ದೇಶದ ವಿದೇಶಗಳಲ್ಲಿ ಇರ್ತಕ್ಕಂಥ ಸ್ವಿಸ್ ಬ್ಯಾಂಕ್ ನಲ್ಲಿ ತರ್ತೀವಿ ಅಂತ ಹೇಳಿದವರು 100 ದಿನಗಳ ಒಳಗಡೆ ತರ್ತೀವಿ ಅಂತ ಹೇಳಿದ್ರು, ತರಲಿಲ್ಲ. ಆದ್ರೆ ಆ ಕಪ್ಪು ಹಣ ಇರ್ತಕ್ಕಂಥವ್ರಿಗೆ ಒಂದು ಉಪಕಾರವನ್ನ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಏನು ಉಪಕಾರ ಅಂತ ಹೇಳಿದ್ರೆ, ಇವತ್ತು ನೀವು 50 ರೂಪಾಯಿ 100 ರೂಪಾಯಿ 500 ರೂಪಾಯಿ ನೋಟುಗಳನ್ನ ಗೋಣಿ ಚೀಲಗಳಲ್ಲಿ ಯಾಕೆ ತುಂಬಿಕೊಂಡು ಹೋಗ್ತೀರಾ, ಯಾಕೆ ಇಷ್ಟ ಕಷ್ಟ ಬೀಳ್ತೀರಾ? ಆದ್ರೆ ನಿಮ್ಗೆ 2000 ರೂಪಾಯಿ ನೋಟ್ ತಂದು ಇವತ್ತು ಒಂದು ಸ್ಕೂಲ್ ಮಕ್ಕಳು ಬ್ಯಾಗ್ ನಲ್ಲಿ ಬುಕ್ಗಳು ತಗೊಂಡು ಹೋಗುವಂತ ರೀತಿಯಲ್ಲಿ ನಿಮಗೆ ಅಂತ ಅನುಕೂಲ ಮಾಡ್ತೀವಿ ಅಂತ 2000 ರೂಪಾಯಿ ನೋಟ್ ತಂದು ಅಂತ ಒಂದು ಅನುಕೂಲ ಅವ್ರಿಗೆ ಮಾಡಿದ್ದಾರೆ ಹೊರತು ದೇಶದ ಜನರ ಬಡವರಿಗೆ ಇವತ್ತು ಯಾವುದೇ ಹಣವನ್ನ ತಂದು ಕೊಟ್ಟಿಲ್ಲ. ಇವತ್ತು ಎರಡನೇ ಘೋಷಣೆ ಮಾಡಿದ್ರು, ದೇಶದಲ್ಲಿರ್ತಕ್ಕಂಥ ರೈತರ ಮಕ್ಕಳಿಗೆ ಇವತ್ತು ಉದ್ಯೋಗವನ್ನ ಕೊಡ್ತೀವಿ ಅಂತ ಹೇಳಿದ್ರು. 1 ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇವತ್ತು 5 ವರ್ಷಕ್ಕೆ 10 ಕೋಟಿ ಉದ್ಯೋಗ ಕೊಡಬೇಕಾಗಿತ್ತು. ಆದ್ರೆ ಇವತ್ತು ನೀವು ನಾವು ರೈತರ ಉದ್ಯೋಗ ನಿಮ್ಮ ರೈತರ ಮಕ್ಕಳಿಗೆ ಉದ್ಯೋಗ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ನೀವ್ಯಾರು ಚಿಂತೆ ಮಾಡಬೇಡಿ, ಬೇಸರ ಪಡಬೇಡಿ, ವ್ಯಥೆ ಪಡಬೇಡಿ. ನೀವು ಎಲ್ಲಾದ್ರೂ ಒಂದು ಬೋಂಡ ಅಂಗಡಿ ಹಾಕಿ ಪಕೋಡ ಮಾರಿ ಅಂತ ಹೇಳ್ತಾರೆ. ಆದ್ರೆ ದೇಶದ ಪ್ರಧಾನಮಂತ್ರಿಗಳಿಂದ ಇಂಥ ಹೇಳಿಕೆಗಳನ್ನ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಆದ್ರೆ ಈ ದೇಶದ ಪ್ರಧಾನಮಂತ್ರಿಗಳಿಗೆ ಶೋಭೆ ತರುವಂತದ್ದಲ್ಲ, ಇದು ಗೌರವ ತರುವಂತದ್ದಲ್ಲ. ದೇಶದ ಪ್ರಧಾನಮಂತ್ರಿಗಳಿಗೆ ನಾವು ಹೇಳ್ತೇವೆ, ಇವತ್ತು ಬೋಂಡ ಮಾರೋದು ಗೊತ್ತು, ನಾವು ದುಡಿಮೆ ಮಾಡಿ ಏನ್ ಕೂಲಿ ಮಾಡಿ ನಾವು ಜೀವನ ಮಾಡುವುದು ಗೊತ್ತು. ಆದ್ರೆ ಈ ದೇಶದ ಪ್ರಧಾನಮಂತ್ರಿಗಳು ಇಂಥ ಹೇಳಿಕೆಗಳನ್ನು ಕೊಟ್ಟು ದೇಶದಲ್ಲಿ ಇರ್ತಕ್ಕಂಥ ಯುವಕರ ಬಗ್ಗೆ ಯುವತಿಯರ ಬಗ್ಗೆ ಇಷ್ಟು ಹಗುರವಾಗಿ ಇಷ್ಟು ಕೀಳವಾಗಿ ಇಷ್ಟು ಅವಹೇಳನಕಾರಿಯಾಗಿ ಮಾತನಾಡುವಂಥದ್ದನ್ನ ಶೋಭೆ ತರುವುದಿಲ್ಲ, ಇದನ್ನ ನಾವು ಖಂಡಿಸ್ತೇವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಬಂಧುಗಳೇ. ಇವತ್ತು ದಯಮಾಡಿ ಕ್ಷಮಿಸಿ.